ಹಲೋ ವೆಲ್ಕಮ್ ಬ್ಯಾಕ್ ಟು ಬಿಂದಾಸ್ ಲೋಕ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಆಗಿ ನನಗೆ ಲಾಂಗ್ ವೀಡಿಯೋಸ್ ಹಾಕೋಕೆ ಮಿನಿ ವ್ಲಾಗ್ಸನ್ನ ಮಾತ್ರ ರೆಗ್ಯುಲರಾಗಿ ಹಾಕ್ತಾಯಿದ್ದೀನಿ ವೀಡಿಯೋಸ್ನ ಮಾಡಿಟ್ಕೊಂಡಿರ್ತೀನಿ ಬಟ್ ಹಾಕೋಣ ಅಂತ ಅನ್ಕೊತೀನಿ ಎಡಿಟ್ ಮಾಡೋಕೆ ಟೈಮೇ ಆಗೋಲ್ಲ ಆದಷ್ಟು ವೀಕ್ಲಿ ಒಂದೊರಡು ಹಾಕೋಣ ಅಂತ ಟ್ರೈ ಇದ್ದೀನಿ ಇದು ಲಾಸ್ಟ್ ಸಂಡೇ ವ್ಲಾಗು ವೀಕೆಂಡ್ ಆಗಿರೋದ್ರಿಂದ ನಾನು ಸ್ವಲ್ಪ ಲೇಟಾಗಿ ಎದೋಳ್ತೀನಿ ನಾನು ಎದೋಳೋಷ್ಟರಲ್ಲಿ ನನ್ನ ಹಸ್ಬೆಂಡ್ ಹಾಲನ್ನ ಬಿಸಿ ಮಾಡಿಬಿಟ್ಟು ನಮಗೆ ನನ್ನ ಮಗನಿಗೆ ಸರಿ ಮಾಡಿ ಎತ್ತಿಕ್ತಾರೆ ಬ್ರೇಕ್ಫಾಸ್ಟ್ಗೆ ನಾನು ಸಂಡೇ ಬದನೆಕಾಯಿ ಇತ್ತು ಫ್ರಿಜ್ಜಲ್ಲಿ ತಂದಿದ್ದಿದ್ದು ಹಂಗೆ ಇತ್ತು ಲಾಸ್ಟ್ ವೀಕ್ ತಾನೇ ಎಣ್ಗಾಯಿ ಮಾಡಿದ್ದೆ ಎಣ್ಗಾಯಿ ಬೇಡ ಜಸ್ಟ್ ಬದನೆಕಾಯಿ ಪಲ್ಯ ಥರ ಮಾಡೋಣ ಅಂತ ಅಂದ್ಬಿಟ್ಟು ಗೋಧಿ ಮತ್ತು ರಾಗಿ ದೋಸೆಗೆ ಬದನೆಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ ತುಂಬ ದಿವಸ ಆಗೋಗಿತ್ತು ಆಮ್ಲೆಟ್ನ ಮಾಡಿ ಹಾಗೆ ಆಮ್ಲೆಟು ಮಾಡ್ಕೊಳ ಅಂತ ಅಂದ್ಬಿಟ್ಟು ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಫಸ್ಟ್ ತರಕಾರಿನೆಲ್ಲ ಕಟ್ ಮಾಡಿ ಎತ್ತಿಕೊಂಡ್ಬಿಡ್ತೀನಿ ಈರುಳ್ಳಿ ಟೊಮೆಟೊ ಬದ್ನೆಕಾಯಿನ್ನ ನಾನು ಉಪ್ಪಲ್ಲಿ ಒಂದು ಸತಿ ತೊಳ್ಕೊಂಡು ಅದಾದಮೇಲೆ ಕಟ್ ಒಂದು ಸತಿ ತೊಳ್ಕೊತೀನಿ ಅದಾದಮೇಲೆ ನಾನು ಮಿನಿ ವ್ಲಾಗ್ಗೆ ಒಂಥರ ಶೂಟ್ ಮಾಡ್ಕೊಬೇಕು ವೀಡಿಯೋ ಮತ್ತು ಯೂಟ್ಯೂಬ್ಗೆ ಹಾಕೋಕ್ಕೆ ಲಾಂಗ್ ವೀಡಿಯೋಸ್ಗೂ ಒಂಥರ ಶೂಟ್ ಮಾಡ್ಕೊಬೇಕು ವೀಡಿಯೋಸ್ನ ಮಾಡಿಕೊಂಡು ನಾನು ಅಡುಗೆ ಮಾಡ್ಕೊತೀನಿ ಅಂದರೆ ಒನ್ ಅವರ್ ಮಾಡೋದು ಎರಡೆರಡುವರ್ ಅವರ್ ಆಗಿಬಿಡತ್ತೆ ಸೊ ಆದಷ್ಟು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಅಟ್ಲೀಸ್ಟ್ ವೀಕೆಂಡ್ ನಾನು ಏನು ಮಾಡ್ತೀನಿ ರೆಗ್ಯುಲರ್ ಆಗಿ ಅದನ್ನು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ನನಗೆ ಲಾಸ್ಟ್ ವೀಕ್ ಮೂರು ದಿವಸ ರಜಾ ಇತ್ತು ಕಂಟಿನ್ಯೂಸು ಫ್ರೈಡೇ ಸ್ಯಾಟರ್ಡೆ ಸಂಡೇ ಫ್ರೈಡೇ ಶಿವರಾತ್ರಿ ಅಂತ ರಜೆ ಇತ್ತು ಸ್ಯಾಟರ್ಡೆ ಸಂಡೇ ಆ್ಯಸ್ ಯೂಶುವಲ್ ವೀಕೆಂಡ್ ಇತ್ತು ಲಾಂಗ್ ವೀಕೆಂಡ್ ಆಗಿದ್ದರೂ ನಾವೆಲ್ಲಿಗೂ ಹೊರಗಡೆನೂ ಹೋಗಲಿಲ್ಲ ಮನೆ ಕೆಲಸಗಳೆಲ್ಲ ಮಾಡ್ಕೊಳ ವೀಕೆಂಡ್ ಆಗಿರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ ನನಗೆ ಜಾಸ್ತಿ ಕ್ಲೀನ್ ಮಾಡೋಕಾಗಲೇ ಇಲ್ಲ ಕೆಳಗಡೆ ವಾರ್ಡ್ರೂಮನ್ನ ಮಾತ್ರ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ವೀಕೆಂಡ್ ಆಗಿರೋದ್ರಿಂದ ನನ್ನ ಹಸ್ಬೆಂಡು ಫ್ರೀ ಇರ್ತಾರೆ ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ನನಗೆ ನಾನಿಲ್ಲಿ ಬದನೆಕಾಯಿನ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಯಾಕಂದರೆ ಹಾಗೆ ಹಾಕ್ಕೊಂಡ್ರೆ ಅದು ಕಪ್ಪಾಗಿಬಿಡುತ್ತೆ ಅನ್ನೋಕ್ಕೋಸ್ಕರ ಆಮ್ಲೆಟ್ಗೆ ಮತ್ತು ಪಲ್ಯಕ್ಕೆ ನಾನು ತರಕಾರಿ ಈರುಳ್ಳಿ ಟೊಮೆಟೊನೆಲ್ಲ ಕಟ್ ಮಾಡಿ ಎತ್ತಿಕೊಂಡಿದ್ದೀನಿ ಫಸ್ಟು ಎಣ್ಣೆನ ಬಿಸಿಗಿಟ್ಬಿಟ್ಟು ಅದಾದಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಕರಿಬೇವು ಒಂದೆರಡು ಹಸಿರು ಮೆಣಸಿಕಾಯಿ ಒಂದು ಮೂರು ಈರುಳ್ಳಿನ ಕಟ್ ಮಾಡಿಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಬದ್ನೆಕಾಯಿ ಪಲ್ಯಗೆಲ್ಲ ಯೂಶ್ವಲಿ ಸ್ವಲ್ಪ ಆಯಿಲ್ ಚಂದ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಬಟ್ ನನ್ನ ಹಸ್ಬೆಂಡ್ಗೆ ಆಯಿಲ್ ಜಾಸ್ತಿ ಯೂಸ್ ಮಾಡೋದು ಇಷ್ಟನೇ ಆಗೋಲ್ಲ ಸ್ವಲ್ಪನೇ ಹಾಕಬೇಕು ಅಂತಾರೆ ಅದು ಒಂಚೂರು ಬಾಣಲಿ ಆಯಿಲ್ ಏನಾದರೂ ಕಾಣಿಸ್ಬಿಟ್ರೆ ಅಥವಾ ಕೈಗೆ ಎಣ್ಣೆ ಮೆತ್ಕೊಂಡ್ರೆ ಅವ್ರು ತಿನ್ನೋದೇ ಇಲ್ಲ ಸೊ ಆದಷ್ಟು ಸ್ವಲ್ಪ ಎಣ್ಣೆ ಕಡಿಮೆನೇ ಯೂಸ್ ಮಾಡ್ಕೊಬೇಕು ನಮ್ಮನೇಲಿ ಅದಾದಮೇಲೆ ಬದನೆಕಾಯಿ ಕಟ್ ಮಾಡ್ಕೊಂಡು ಇದನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡೆ ಅದಾದಮೇಲೆ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತೀನಿ ಈರುಳ್ಳಿ ಹಾಕಿದ್ಮೇಲೂ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಆಯಿತು ನಾನು ಬದನೆಕಾಯಿ ಹಾಕಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಇದ್ದೀನಿ ಇದೀನಿ ಅದಾದ್ಮೇಲೆ ಇದಕ್ಕೆ ಟಮೆಟೊ ಒಂದು ಮೂರಿಂದ ನಾಲ್ಕು ಮೀಡಿಯಮ್ ಸೈಜ್ ಟೊಮೆಟೊನ ಕಟ್ ಮಾಡಿ ಹಾಕೊಂತ ಇದ್ದೀನಿ ಟೊಮೆಟೊ ಹಾಕೊಂಡ್ಮೇಲೆ ಸ್ವಲ್ಪ ಉಪ್ಪು ಸ್ವಲ್ಪ ಅಶ್ನ ಪೌಡರ್ನ ಹಾಕ್ಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷ ಬೈಸ್ಕೊತೀನಿ ಲಿಡ್ನ ಕ್ಲೋಸ್ ಮಾಡಿಕೊಂಡು ನಾನು ಈ ಪಲ್ಯನ ಯೂಟ್ಯೂಬ್ ಚಾನಲಲ್ಲೇ ನೋಡಿ ಕಲ್ತ್ಕೊಂಡಿದ್ದು ಬಟ್ ಚೆನ್ನಾಗಿರುತ್ತೆ ಎಣ್ಗಾಯಿ ಒಂಥರ ಡಿಫ್ರೆಂಟ್ ಆದರೆ ಎಣ್ಗಾಯಿ ಮಾಡಿ ಬೇರೆ ಏನಾದರೂ ಟ್ರೈ ಮಾಡಬೇಕು ಅನ್ನೋರು ಈ ಥರ ಪಲ್ಯ ಮಾಡ್ಕೊಬೋದು ಇದು ದೋಸೆ ಚಪಾತಿ ರೊಟ್ಟಿ ರೊಟ್ಟಿ ಮತ್ತು ಅನ್ನ ರಸಮ್ಗೆ ಸೈಡ್ಸ್ಗೂ ತುಂಬ ಚೆನ್ನಾಗಿರುತ್ತೆ ನಾನಿದು ಸೆಕೆಂಡ್ ಟೈಮ್ ಮಾಡಿದ್ದು ಇಷ್ಟ ಆಯಿತು ಬಟ್ ನನ್ನ ಹಸ್ಬೆಂಡ್ಗೆ ಬದನೆಕಾಯಿ ಅಷ್ಟು ಇಷ್ಟ ಆಗೋಲ್ಲ ಎಣ್ಣಕಾಯೇ ಮಾಡಲಿ ಪಲ್ಯಾನೇ ಮಾಡಲಿ ಅಷ್ಟು ಇಷ್ಟಪಡೋಲ್ಲ ಅದಾದಮೇಲೆ ಇದಕ್ಕೆ ಸ್ವಲ್ಪ ಕಡಲೆ ಬೀಜನ ಹುರ್ಕೊಂಡು ಮಿಕ್ಸರಲ್ಲಿ ಸ್ವಲ್ಪ ತರತರಿಯಾಗಿ ಪೌಡರ್ನ ಮಾಡಿಕೊಂಡು ಹಾಕೊಬೇಕು ಸೊ ನಾನು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಬ್ಲೆಂಡರಲ್ಲಿ ಹಾಕಿ ತರತರಿಯಾಗಿ ಪೌಡರ್ನ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಇದಕ್ಕೆ ತೆಂಗಿನಕಾಯಿಯನ್ನು ಹಾಕೊತಾ ಇದ್ದೀನಿ ನಾನು ಇದಕ್ಕೆ ಮಸಾಲ ಪೌಡರ್ ಬಂದುಬಿಟ್ಟು ನಾನಿಲ್ಲಿ ಧನ್ಯಾ ಪೌಡರು ಸ್ವಲ್ಪ ಚಿಲ್ಲಿ ಪೌಡರು ಸ್ವಲ್ಪ ಗರಂ ಮಸಾಲ ಪೌಡರ್ನ ಹಾಕೊತಾ ಇದ್ದೀನಿ ಜೀರಾ ಪೌಡರ್ ಬೇಕು ಅಂದರೆ ಹಾಕೋಬೋದು ನಾನು ಜೀರಾ ಪೌಡರ್ ಇರಲಿಲ್ಲ ಜೀರಾ ಪೌಡರ್ ಹಾಕ್ಕೊಂಡಿಲ್ಲ ಅದು ಮಸಾಲೆ ಎಲ್ಲ ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡಾದ್ಮೇಲೆ ನಾನು ನೀರು ಎಷ್ಟು ಬೇಕಷ್ಟು ಹಾಕೊತಾ ಇದ್ದೀನಿ ನೀರು ನಾನು ಸ್ವಲ್ಪನೇ ಹಾಕ್ಕೊಂತ ಇದ್ದೀನಿ ಯಾಕಂದರೆ ನಾನಿದು ರಾಗಿ ಮತ್ತು ಗೋಧಿ ದೋಸೆಗೆ ಮಾಡ್ಕೊತಾ ಇರೋದ್ರಿಂದ ಅದಾದಮೇಲೆ ಉರ್ದಿಟ್ಕೊಂಡಿರೋ ಕಡಲೆ ಬೀಜ ಮೇಲೆ ನಾನು ಬ್ಲೆಂಡರಲ್ಲಿ ತರ್ತರಿಯಾಗಿ ಒಂದು ಎರಡರಿಂದ ಮೂರು ಸೆಕೆಂಡ್ ಮಾಡ್ಕೊಂಡ್ರೆ ಆಯಿತು ಬ್ಲೆಂಡರಲ್ಲಿ ಏನು ಬೇಗ ಆಗಿಬಿಡುತ್ತೆ ತರ್ತಾರಿಯಾಗಿ ಮಾಡಿಕೊಂಡು ನಾನು ಪಲ್ಯಕ್ಕೆ ಇದ್ದೀನಿ ಇನ್ನೇನು ಒಂದು ಎರಡು ನಿಮಿಷ ಇಳಿಸ್ತೀವಿ ಅಂದಾಗ ಹಾಕ್ಕೊಂಡ್ರೆ ಆಯಿತು ಅದಾದಮೇಲೆ ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಒಂದು ತಿರುಗಿಸ್ಬಿಟ್ಟು ನಾನು ಲಿಡ್ನ ಕ್ಲೋಸ್ ಮಾಡ್ಕೊಂಬಿಡ್ತೀನಿ ನನಗೆ ವಿಡಿಯೋ ಮಾಡ್ಕೊಂಡು ಮಾಡೋದು ತುಂಬಾ ಲೇಟ್ ಆಗಿಬಿಡತ್ತೆ ಬ್ರೇಕ್ಫಾಸ್ಟ್ ಬಂದು ನಾವು ಊಟದ ಟೈಮ್ಗೆ ಮಾಡ್ಕೊಬೇಕಾಗತ್ತೆ ಅದಕ್ಕೆ ಬೆಳಗ್ಗೆ ಲೈಟಾಗಿ ಹಾಲು ಜೊತೆ ಮುಸ್ಲಿ ಏನಾದರೂ ತಿನ್ಕೊತೀವಿ ಬಟ್ ನಾನೇನು ತಿಂದಿಲ್ಲ ಹಾಲನ್ನ ಕುಡ್ದಿದ್ದೆ ಇಲ್ಲಾಂದರೆ ನಾವು ಮಾಲ್ಟ್ ಥರ ಮಾಡ್ಕೊಡ್ತೀವಿ ಅಮ್ಮ ನನಗೆ ಹೋಮ್ ಮೇಡ್ ರಾಗಿ ಸರಿ ಪೌಡರ್ನ ಮಾಡಿದ್ದಾರೆ ಮಗನಿಗೆ ಒಂದು ಹದಿನೇಳರಿಂದ ಹದಿನೆಂಟು ಐಟಮ್ನ ಹಾಕಿಬಿಟ್ಟು ಮಾಡಿದ್ದಾರೆ ಸೊ ಆ ಅಮ್ಮ ಹೇಳಿದ್ದಾರೆ ಏನಾದರೂ ಬ್ರೇಕ್ಫಾಸ್ಟ್ ಮಾಡೋದು ಲೇಟ್ ಆದರೆ ಅದನ್ನೇ ಮಾಲ್ಟ್ ರಾಗಿ ಮಾಲ್ ಥರ ಮಾಡ್ಕೊಂಡು ಕುಡ್ಕೋ ಅಂತ ಟೈಮ್ ಇದ್ದರೆ ಅದನ್ನು ಮಾಡಿಕೊಂಡು ಕುಡಿತೀವಿ ನನ್ನ ಹಸ್ಬೆಂಡ್ ರಾಗಿ ಮಾಲ್ಟ್ ಥರ ಮಾಡ್ಕೊಂಡು ಕುಡಿದಿದ್ರು ಬಟ್ ನಾನು ಹಾಲನ್ನ ಮಾತ್ರ ಕುಡಿದಿದ್ದೆ ಡೈರೆಕ್ಟಾಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಲ್ಟ್ ಕುಡಿದ್ರೆ ನಂಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕಾಗಲ್ಲ ಅದಾದಮೇಲೆ ನಾನಿಲ್ಲಿ ಆಮ್ಲೆಟ್ನ ಮಾಡ್ಕೊತಾ ಇದ್ದೀನಿ ಆನಿಯನ್ನು ಮತ್ತು ಕೊತ್ತಂಬರಿ ಸೊಪ್ಪು ಎಗ್ಗು ಮತ್ತು ನಾನು ಸ್ವಲ್ಪ ಸಾಂಬಾರ್ ಪೌಡರ್ನ ಹಾಕ್ಕೊತಾ ಇದ್ದೀನಿ ನನ್ನ ಮಗ ಆಮ್ಲೆಟ್ನ ತಿನ್ನಲ್ಲ ಅಂತ ಅಂದ್ಕೊಂಡೆ ಬಟ್ ಅವ್ನು ತುಂಬ ಇಷ್ಟಪಟ್ಟು ತಿಂದ ನಾನು ಇದಕ್ಕೆ ಹಸಿರು ಮೆಣಸಿಕಾಯಿ ಏನೂ ಹಾಕ್ಕೊಂಡಿಲ್ಲ ಗ್ರೀನ್ ಚಿಲ್ಲಿ ಡೈರೆಕ್ಟ್ ನಾವು ನಾರ್ಮಲ್ ಸಾಂಬಾರ್ ಪೌಡರ್ ಹಾಕೊಂತೀವಲ್ಲ ತರಕಾರಿ ಸಾರ್ಗೆಲ್ಲ ಅದನ್ನೇ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ ಸಾಂಬಾರ್ ಪೌಡರ್ ಹಾಕೊಂಡು ಸತಿ ಆಮ್ಲೆಟ್ನ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ನಾನು ಇಲ್ಲಿ ದೋಸೆನ ಹಾಕಿಬಿಟ್ಟು ಫಸ್ಟ್ ನನ್ನ ಹಸ್ಬೆಂಡ್ಗೆ ಬ್ರೇಕ್ಫಾಸ್ಟ್ನ ಕೊಟ್ಬಿಟ್ಟೆ ರಾಗಿ ಮತ್ತು ಗೋಧಿ ದೋಸೆ ಆಮ್ಲೆಟು ಮತ್ತು ಬದನೆಕಾಯಿ ಪಲ್ಯ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಮಧ್ಯಾಹ್ನಕ್ಕೆ ಮಗನಿಗೆ ಬಟರ್ ಫ್ರೂಟ್ ಸ್ಮೂತಿ ಮಾಡಿ ಕುಡ್ಸೋಣ ಅಂತ ಅನ್ಬಿಟ್ಟು ಮಾಡ್ತಾ ಇದೀನಿ ಇದು ನಮ್ಮ ಆಫೀಸ್ ಕಾಂಪೌಂಡ್ ಒಳಗಡೆ ಒಂದು ಬಟರ್ ಫ್ರೂಟ್ ಮರ ಇದೆ ಅದರಿಂದ ಕಿತ್ಕೊಂಡ್ಬಂದಿದ್ದು ಬಂದಿದ್ದು ಇದು ಬಟರ್ ಫ್ರೂಟ್ ಮಾತ್ರ ತುಂಬಾನೇ ಚೆನ್ನಾಗಿದೆ ಹತ್ತಾಗ ಅಣ್ಣ ಆಗಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ತುಂಬಾ ಚೆನ್ನಾಗಿತ್ತು ನನ್ನ ಮಗಂಗೆ ಹಸ್ಬೆಂಡ್ಗೆ ತುಂಬಾ ಇಷ್ಟ ಆಗುತ್ತೆ ನಾನು ಇದು ಸಿಂಪಲಾಗಿ ಮಾಡ್ಕೊತೀನಿ ಬಟರ್ ಫ್ರೂಟ್ನ ಕಟ್ ಮಾಡ್ಕೊಂಡು ಬ್ಲೆಂಡರ್ ಎಲ್ಲ ಹಾಕಿ ಸ್ವಲ್ಪ ಶುಗರು ಸಕ್ಕರೆ ಸ್ವಲ್ಪ ಹಾಲನ್ನ ಹಾಕೊತೀನಿ ನಾನು ಹಸಿ ಹಾಲನ್ನೇ ಹಾಕ್ಕೊಂತೀನಿ ಶುಗರ್ ಜಾಸ್ತಿ ಯೂಸ್ ಹೋಗಲ್ಲ ನಮ್ಮಲ್ಲಿ ಶುಗರೆಲ್ಲ ಸ್ವಲ್ಪ ಒಂದು ಒಂದೆರಡು ಸ್ಪೂನ್ನ ಹಾಕ್ಕೊಂತೀನಿ ಶುಗರ್ ಜಾಸ್ತಿ ಯೂಸ್ ಮಾಡೋರು ಜಾಸ್ತಿ ಹಾಕೋಬೋದು ಬಟರ್ ಫ್ರೂಟ್ ಮಕ್ಳಿಗೆ ತುಂಬಾ ಒಳ್ಳೇದು ನನ್ನ ಮಗ ಎರಡು ವರ್ಷ ಇರೋ ಗಂಟು ಆಲ್ಮೋಸ್ಟ್ ನಾವು ಡೈಲಿ ಕೊಡ್ತಿದ್ವಿ ಈಗಲೇ ಸ್ವಲ್ಪ ಕಡಿಮೆ ಮಾಡಿರೋದು ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ಗೆಲ್ಲ ತುಂಬ ಒಳ್ಳೆಯದು ನನ್ನ ಮಗನೂ ಇಷ್ಟಪಟ್ಟು ಕುಡಿತಾನೆ ಅವನು ಅದೇ ಫ್ರೂಟ್ಸ್ ಬೇಕು ಇದೇ ವೆಜಿಟೇಬಲ್ ಬೇಕು ಅಂತ ಎಲ್ಲ ನಾವೇನು ರೆಗ್ಯುಲರ್ ಆಗಿ ಕೊಡ್ತೀವಿ ಅದನ್ನೆಲ್ಲ ಅವನು ಇಷ್ಟಪಟ್ಟು ತಿಂತಾನೆ ಆ ಸೀಸನಲ್ಲಿ ಏನೇನಿರುತ್ತೆ ಆದಷ್ಟು ಅದೇ ಸ್ಮೂತಿ ಅಥವಾ ಜ್ಯೂಸ್ ಏನಾದರೂ ಕೊಡುತ್ತೀವಿ ಬಟರ್ಫ್ರೂಟ್ ಸ್ಮೂತಿ ಮಾಡಿದ್ಮೇಲೆ ನನ್ನ ಹಸ್ಬೆಂಡ್ಗೆ ಕೊಟ್ಟು ನನ್ನ ಮಗನಗೂ ನಾನು ತಿನ್ನಿಸ್ದೆ ಇದನ್ನು ನಾನು ತಿಕ್ಕಾಗೆ ಮಾಡ್ಕೊತೀನಿ ಯಾಕಂದರೆ ಅವನಿಗೆ ಸ್ಪೂನಲ್ಲಿ ಕುಡ್ಸೋದ್ರಿಂದ ಅವನು ಸ್ಪೂನಲ್ಲಿ ಕುಡ್ಸೋ ಥರ ತೆಳುಗ್ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಜ್ಯೂಸ್ ಥರನೂ ಮಾಡ್ಕೊಬೋದು ಇಲ್ಲಿ ಸ್ವಲ್ಪ ತಿಕ್ಕಾಗಿ ಮಾಡ್ಕೊಂಡಿದ್ದೀನಿ ಬಟರ್ ಫ್ರೂಟ್ ಸ್ಮೂತಿ ಮಾಡೋದ್ ಕುಡ್ಸಾದ್ಮೇಲೆ ಸ್ವಲ್ಪ ಹೊತ್ತು ಮನ್ಕೊಂಡು ರೆಸ್ಟ್ ಮಾಡಿದ್ವಿ ಅದಾದಮೇಲೆ ನನ್ನ ಹಸ್ಬೆಂಡ್ ಹೊರ್ಗಡೆ ಹೋಗ್ತೀನಿ ಫ್ರೆಂಡ್ನ ಮೀಟ್ ಮಾಡ್ಕೊಂಡು ಅಂತ ಹೇಳಿದ್ರು ಮನ್ಕೊಂಡು ಹೆದ್ದಾದ್ಮೇಲೆ ನಾನು ಕೆಳಗಡೆ ಕಬೋರ್ಡೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ ತುಂಬ ದಿಸನೇ ಹಾಕಿಬಿಟ್ಟು ಬಟ್ಟೆಗಳೆಲ್ಲ ಎಲ್ಲ ಮಿಸ್ಪ್ಲೇಸ್ ಆಗಿಬಿಟ್ಟಿತ್ತು ಸ್ಯಾರಿ ಬ್ಲೌಸು ನನ್ನ ಡೈಲಿ ವೇರೆಲ್ಲ ಒಂದೊಂದು ಒಂದೊಂದು ಕಡೆ ಇತ್ತು ಸೊ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಕೆಳಗಡೆ ಕಬೋರ್ಡ್ ಮಾತ್ರ ಮಾಡಿಕೊಂಡೆ ನಾನು ಒಬ್ಬಳೇ ಆಗಿರೋದ್ರಿಂದ ನನ್ನ ಮಗನೂ ಇಟ್ಕೊಂಡು ಮಾಡ್ಕೊಳ್ಳೋದು ಲೇಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಫ್ರೆಂಡ್ಸ್ ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ನಾನು ಮಾಡ್ತಿರೋ ವಿಡಿಯೋಸ್ ಇಷ್ಟಾದರೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವಂಥ ಅಂಥ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ಸೊ ದಟ್ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ನನ್ನನ್ನು ನೀವು ಇನ್ಸ್ಟಾಗ್ರಾಮಲ್ಲೂ ಸಹ ಫಾಲೋ ಮಾಡ್ಬೋದು ಬಿಂದು ದಶರಥ್ ಗೌಡ ನಾನು ಮಿನಿ ವ್ಲಾಗ್ಸು ರೀಲ್ಸ್ನೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ ವೀಕೆಂಡ್ಸ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಈ ಸ ಈ ಟೈಮ್ ನನಗೆ ಲಾಂಗ್ ವೀಕೆಂಡ್ ಇತ್ತು ಅಂದರೂ ನನಗೆ ಕಂಪ್ಲೀಟ್ ನಾನು ಅಂದ್ಕೊಂಡಿದ್ದ ಕೆಲಸಗಳೆಲ್ಲ ಏನೂ ಮಾಡ್ಕೊಳ್ಳೋಕಾಗಲಿಲ್ಲ ಅದಕ್ಕೆ ನಾನು ಈ ವೀಕೆಂಡ್ ಎಲ್ಲೂ ಹೊರ್ಗಡೆ ಹೋಗೋದು ಬೇಡ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಇಲ್ಲ ಇಲ್ಲಾಂದರೆ ಲಾಂಗ್ ವೀಕೆಂಡ್ ಆಗಿರೋದ್ರಿಂದ ಯೂಶ್ವಲಿ ನಾವೆಲ್ಲಾದರೂ ಹೊರ್ಗಡೆ ಹೋಗ್ತೀವಿ ಅದಕ್ಕೆ ಅಮ್ಮ ಕರೆದ್ರೂ ನನ್ನ ಅಮ್ಮನ ಮನೆಗೂ ಹೋಗಲಿಲ್ಲ ಮನೆ ಕ್ಲೀನ್ ಮಾಡ್ಕೊಳೋಣ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಸ್ವಲ್ಪ ಸ್ವಲ್ಪ ನನ್ನ ಹಸ್ಬೆಂಡು ಎಲ್ಲ ಒಂದೇ ಸತಿ ಮಾಡ್ಕೊಳಕ್ಕೆ ಹೋಗ್ಬೇಡ ಆದಂಗೆ ಆದಂಗೆ ಮಾಡ್ಕೊ ಅಂತ ಹೇಳ್ತಾರೆ ನಾನು ನನ್ನ ಹಸ್ಬೆಂಡು ಆದಷ್ಟು ಎಲ್ಲಾನು ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀವಿ ಇದು ಪರ್ಪಲ್ ಕಲರ್ ಮೈಸೂರು ಸಿಲ್ಕ್ ಸ್ಯಾರಿ ಮನೆಗೆ ಪೂಜೆಗೆ ಉಟ್ಕೊಂಡಿದ್ದೆ ಸೊ ಸ್ವಲ್ಪ ಗಲೀಜಾಗಿಬಿಟ್ಟಿದೆ ಡ್ರೈ ಕ್ಲೀನಿಗೆ ಕೊಡಬೇಕು ನಾನು ನೀಟಾಗಿ ಫೋಲ್ಡ್ ಮಾಡು ಎತ್ತಿಕ್ಕಿಲ್ಲ ನೋಡ್ಬೋದು ಸ್ಯಾರಿ ಹೇಗಾಗಿದೆ ಅಂತ ಅಂದ್ಬಿಟ್ಟು ಒಂದೇ ಸತಿ ಹುಟ್ಟಿರೋದು ಹೇಗಾಗಿದೆ ನೋಡ್ಬೋದು ಡ್ರೈ ಕ್ಲೀನ್ ಕೊಟ್ಟೆ ಐರನ್ ಮಾಡಿ ಎತ್ತಿಕ್ ಬಿಡಬೇಕು ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ದಿನದ ಬ್ಲಾಗ್ ಮತ್ತೆ ನಾನು ನಿಮ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ಬಾಯ್ ಬಾ ಬೈಕ್